ಲೇಡೀಸ್ ಅಂಡ್ ಜೆಂಟಲ್ಮನ್, ಪ್ಲೀಸ್ ವೆಲ್ಕಮ್ ಸಂದೀಪ್. ಬರಬೇಕು. ನಮಸ್ಕಾರ. ಬನ್ನಿ ಬನ್ನಿ ಬನ್ನಿ. ಚೆನ್ನಾಗಿದ್ದೀರೋ? ಚೆನ್ನಾಗಿದ್ದೀನಿ ಸರ್. ಹಾ, ಭಾಳ ಖುಷಿ ಆಯ್ತು ಸಂದೀಪ್ ಅವರೇ. ನಿಮ್ಮನ್ನು ನೋಡಿದಂಗೆ ಖುಷಿ ಆಯ್ತು ಸರ್. ನಾನು ಕರೆದ ತಕ್ಷಣ ಬಂದಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಧನ್ಯವಾದಗಳು. ನೀವು ಬೆಂಗಳೂರು ಸುತ್ತ ನಿಮ್ಮ ಆಟೋದಲ್ಲಿ ಬಿಸಿಲು ಮಳೆ ಏನು ನೋಡಿದಿರಾ, ಸುತ್ತಕೊಂಡು ಜನರನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕರ್ಕೊಂಡೋಗಿ ತಲುಪಿಸ್ತಾ ಇರ್ತೀರಾ ಅಂತ, ಅದ್ಭುತವಾದ ಕೆಲಸ ಮಾಡ್ತೀರಾ ನೀವು. ನಿಮಗೊಂದು ಥ್ಯಾಂಕ್ಸ್ ಹೇಳಬೇಕು ಅಂತ ಆಸೆ ಪಟ್ಟು ಕರೆದಿದ್ದಕ್ಕೆ ಬಂದ್ರಿ. ತುಂಬ ತುಂಬ ಧನ್ಯವಾದಗಳು. ಧನ್ಯವಾದಗಳು. ಇವತ್ತು ಒಂದು ನಿಪ್ಪಟ್ಟು ಮಾಡ್ಕೊಡ್ತೀನಿ. ತಿಂತೀರಾ? ತಿಂತೀವಿ ಸರ್, ನಿಮ್ಮ ಟೇಸ್ಟ್ ಮಾಡಲೇಬೇಕು ಅಂತಲೇ ಬಂದಿದ್ದೀನಿ. ಸೊ ಇವತ್ತೊಂದು ಸ್ಪೆಷಲ್ ನಿಪ್ಪಟ್ಟು ಮಾಡ್ತೀನಿ. ಅದಕ್ಕೆ ನಾನು ಇಟ್ಟಿರೋ ಹೆಸರು ನಾಜೂಕ್ ನಿಪ್ಪಟ್ಟು ಅಂತ. ಈ ಬಿಸಿಲದೊಂದು ಇರುವಾರ ತೊಂದರೆ, ಜನ ಇಲ್ದಿರೋದು ಅದೇ ಒಂದು ತೊಂದರೆ ಆಗಿರೋದು. ಫಸ್ಟ್ ಕುಡಿಯೋಕೆ ನೀರು ಸಿಗ್ತಾ ಇಲ್ಲ, ಅದೇ ಅಲ್ಲದೆ ಆಟೋ ಡ್ರೈವರ್ಗಳಿಗೆ ಕಾಮನ್ ಬಾತ್ರೂಮ್ಗಳೇ ಸಿಗ್ತಾ ಇಲ್ಲ ಹೊರಗಡೆ. ಅದು ಹುಡುಕ್ಬೇಕು ಹೋದ್ರೆ. ಈ ಮಧ್ಯ ಮಧ್ಯೆ ಅಂತೂ ಲೇಡೀಸ್ ಮಧ್ಯೆ ಹಿಂಸೆ ಆಗಿದೆ ನಮಗೆ. 11:00 ಆಟೋ ಹೋಗ್ತಾರೆ, 12:00 ಮನೇಲಿ ಇರಲೇಬೇಕು ಅಂತಾರೆ. ಯಾವ ಟ್ರಾಫಿಕ್ ಇರಲಿ ಬಿಡಲಿ, ನಾವೆಲ್ಲ 12:00 ಕರ್ಕೊಂಡು ಬಿಡೋದು. ನಿಮ್ಮ ಪ್ರೋಗ್ರಾಮ್ ನೋಡ್ಬೇಕು ನೋಡ್ಬೇಕು ಅಂತಾರೆ, ನೋಡಲೇಬೇಕು ಅಂತ ಕೂತಿರ್ತಾರೆ. ಹೇಳ್ರಿ, ಓ ನನ್ನಿಂದ ತೊಂದರೆ ಆಗ್ತಾ, ಲೇಡೀಸ್ ನಮಗೆ ತೊಂದರೆ ಕೊಡ್ತಾರೆ ಆ ರೀತಿ ಅಂತ. ನಾಜೂಕ್ ನಿಪ್ಪಟ್ಟು ಮಾಡುವ ವಿಧಾನ: ಮಿಕ್ಸಿ ಜಾರಿಗೆ ಹುರಿಗಡಲೆ ಹಾಕಿ ನುಣ್ಣಗೆ ಪುಡಿ ಮಾಡಿ ಅದನ್ನು ಮಿಕ್ಸಿಂಗ್ ಬೌಲ್ಗೆ ಹಾಕಿ, ಅದರ ಜೊತೆ ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಬಿಳಿ ಎಳ್ಳು, ಜೀರಿಗೆ, ಸಣ್ಣಗೆ ಹೆಚ್ಚಿದ ಕರಿಬೇವಿನ ಸೊಪ್ಪು, ಅಚ್ಚ ಮೆಣಸಿನ ಪುಡಿ ಹಾಕಿ. ಈಗ ಕಡಲೆಕಾಯಿ ಬೀಜವನ್ನು ಸಹ ಮಿಕ್ಸಿ ಜಾರಿನಲ್ಲಿ ಹಾಕಿ ಪುಡಿ ಮಾಡಿ ಅದರ ಜೊತೆ ಸೇರಿಸಿ ಎಲ್ಲ ಬೆರೆಯುವಂತೆ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ. ಈಗ ಒಗ್ಗರಣೆ ಪಾತ್ರೆಗೆ ಬೆಣ್ಣೆ ಹಾಕಿ ಬಿಸಿ ಮಾಡಿ ಅದನ್ನು ಸಹ ಮಿಕ್ಸಿಂಗ್ ಬೌಲ್ನಲ್ಲಿರುವ ಮಿಶ್ರಣಕ್ಕೆ ಸೇರಿಸಿಕೊಳ್ಳಿ. ಸಣ್ಣ ಬಟ್ಟಲಿನಲ್ಲಿ ಸ್ವಲ್ಪ ಇಂಗು ಮತ್ತು ನೀರನ್ನು ಹಾಕಿ ನೀರಿನಲ್ಲಿ ಇಂಗನ್ನು ಕರಗಿಸಿ ಆ ಇಂಗಿನ ನೀರನ್ನು ಸಹ ಮಿಕ್ಸಿಂಗ್ ಬೌಲ್ನಲ್ಲಿರುವ ಮಿಶ್ರಣಕ್ಕೆ ಹಾಕಿ. ಈಗ ಸ್ವಲ್ಪ ಸ್ವಲ್ಪ ನೀರು ಸೇರಿಸುತ್ತಾ ಮಿಶ್ರಣವನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಬರುವಂತೆ ಕಲಸಿ 10 ನಿಮಿಷ ನೆನೆಯಲು ಹಾಗೆ ಇಡಿ. ಬಾಣಲೆಗೆ ಎಣ್ಣೆ ಹಾಕಿ ಕಾಯಲು ಬಿಡಿ. ಒಂದು ಪ್ಲಾಸ್ಟಿಕ್ ಶೀಟ್ನ ಮೇಲೆ ಸ್ವಲ್ಪ ಎಣ್ಣೆಯನ್ನು ಸವರಿ ಇಡಿ. ಮತ್ತೊಂದು ಶೀಟ್ನ ಸಹ ಎಣ್ಣೆ ಸವರಿ ಹಾಗೆ ಇಡಿ. ಈಗ 10 ನಿಮಿಷ ನೆಂದ ಹಿಟ್ಟಿನ ಮಿಶ್ರಣವನ್ನು ಸಣ್ಣ ಉಂಡೆಯನ್ನಾಗಿ ತೆಗೆದುಕೊಂಡು ಎಣ್ಣೆ ಸವರಿದ ಪ್ಲಾಸ್ಟಿಕ್ ಶೀಟ್ನ ಮೇಲೆ ಇಟ್ಟು ಮತ್ತೊಂದು ಎಣ್ಣೆ ಸವರಿದ ಶೀಟನ್ನು ಮುಚ್ಚಿ ಬಟ್ಟಲಿನ ಸಹಾಯದಿಂದ ಚೆನ್ನಾಗಿ ಒತ್ತುತ್ತಾ ಗುಂಡಗಿನ ಬಿಲ್ಲೆಯಂತೆ ಮಾಡಿಕೊಂಡು ಅದನ್ನು ಕಾದ ಎಣ್ಣೆಯಲ್ಲಿ ಹಾಕಿ ಹೊಂಬಣ್ಣ ಬರುವವರೆಗೂ ಚೆನ್ನಾಗಿ ಕರೆದು ಟಿಶ್ಯೂ ಪೇಪರ್ ಹರಡಿದ ತಟ್ಟೆಗೆ ತೆಗೆದುಹಾಕಿ. ಹೀಗೆ ಒಂದೊಂದಾಗಿ ಎಲ್ಲವನ್ನೂ ಕರೆದು ತಟ್ಟೆಯಲ್ಲಿ ಹಾಕಿ. ಈ ಗರಿ ಗರಿ ರುಚಿ ರುಚಿಯಾದ ನಾಜೂಕು ನಿಪ್ಪಟ್ಟನ್ನು ಸಂಜೆ ವೇಳೆ ಸ್ಟ್ರಾಂಗ್ ಕಾಫಿ ಅಥವಾ ಖಡಕ್ ಚಹಾ ಜೊತೆ ಆತ್ಮೀಯರೊಡನೆ ಹರಡುತ್ತಾ ತಿನ್ನುತ್ತಿದ್ದರೆ ಲೈಫು ಸೂಪರ್ ಗುರು. ತೋಳಿ ಸಂದೀಪ್. ಥ್ಯಾಂಕ್ ಯು ಸರ್. ನಾಜೂಕ್ ನಿಪ್ಪಟ್ಟು ತಿನ್ ನೋಡಿ ಹೆಂಗಿದೆ ಅಂತೇಳಿ. ಓಕೆ ಸರ್, ಹೇಳ್ತೀನಿ. ತುಂಬ ಸೂಪರ್ ಆಗಿದೆ ಸರ್. ಚೆನ್ನಾಗಿದೆಯಾ? ಚೆನ್ನಾಗಿದೆ. ನಾನು ಒಂದು ಟೇಸ್ಟ್ ಮಾಡಲಾ? ಮಾಡಿ ಸರ್. ಬ್ರಿಟಲ್ ಆಗಿದೆ. ಬ್ರಿಟಲ್ ಅಂದರೆ ಸುಲಭವಾಗಿ ಪುಡಿ ಮಾಡೋಂಗೆ. ಸುಲಭವಾಗಿ ಪುಡಿ ಮಾಡೋದು ಯಾಕೆ ಅಂದರೆ ಇದಕ್ಕೆ ನಾವು ಹಾಕಿರುವಂಥ ಹುರುಗಡಲೆ ಅದೇ ಮೇನ್ ಕಾರಣ. ಉಪ್ಪು ಖಾರ ಪರ್ಫೆಕ್ಟ್ ಆಗಿದೆ. ಕಡಲೆಕಾಯಿ ಗಮ ಬರುತ್ತೆ, ಕರಿಬೇವಿನ ಸೊಪ್ಪಿನ ಗಮ ಬರುತ್ತೆ. ಲೈಟಾಗಿ ಹಿಂಗಿನ ಫ್ಲೇವರ್ ಇದೆ. ಅದ್ಭುತ, ಸೂಪರ್.